हाय फ्रेंड्स वेलकम बैक नानिवत्तु जीरा राइस मत्ते दाल किचड़ी माडोदु याव तर अन्नोदु नोडिस्तेने तुंबा सुलभवागि माडबहुदु तुंबा टेस्टी आगिरुत्ते बन्नि नोडोण याव तर माड्कोंबरोदु अंत नोडि नानु मोदलिगे ओंदु कुक्कर् इट्कोंडिदीनि कुक्कर् इट्कोंडु अदक्के नानु आयिल् हाकोंत इदीनि 3 स्पून इदे आयिल् 3 टेबल स्पून हाकोंडिदीनि ಇದಾಗ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ನಾನು ಈಗ ಸಾಸಿವೆ ಹಾಕೊಂತೀನಿ ನೋಡಿ ಸಾಸಿವೆ ಹಾಕೊಂಡು ಸ್ವಲ್ಪ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ನಾನು ಜೀರಾ ಹಾಕೊಂತೀನಿ ಜೀರಾ ರೈಸ್ ಅಂದಮೇಲೆ ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಇರಬೇಕಲ್ವ ಅದಕ್ಕೋಸ್ಕರ ನಾನು ಜೀರಾ ಜಾಸ್ತಿನೇ ಹಾಕೋಣ ಅಂದರೆ ನಾನು ಮಾಡ್ತಾ ಇರೋದು ಒಂದು ಲೋಟಕ್ಕೋಸ್ಕರ ನಾನು ಒಂದು ಲೋಟಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೇ ಹಾಕೊತಾ ಇದ್ದೀನಿ ಜೀರಾ ಮತ್ತು ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಇದಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಜೀರಾ ರೈಸು ಅದರಿಂದ ಈ ಥರ ಹಾಕ್ಕೊಳ್ಳಿ ಮತ್ತು 4 ಮೆಣಸಿನ್ಕಾಯಿ ಕಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಈ ಥರನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ದಾಲ್ ಕಿಚಡಿಯಲ್ಲಿ ಮತ್ತು ನಾವು ಹಾಕಿರ್ತೀವಲ್ಲ ಮತ್ತು ಖಾರ ಆಗಿಬಿಡುತ್ತೆ ಹೆವಿ ಅಂದ್ಬಿಟ್ಟು ನಾನು ಹಚ್ಚೋದಿಲ್ಲ ಈ ಥರನೇ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ ಮೆಣಸಿನ್ಕಾಯಿನ ನೋಡಿ ಹಾಕೊಂಡ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ನಾನು ಒಂದು ಲೋಟನೇ ಹಾಕಿರೋದು ಅಕ್ಕಿ ಅದರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿ ಇದು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಅಕ್ಕಿ ಚೆನ್ನಾಗಿ ಫ್ರೈ ಆದರೆ ಅದು ಚೆನ್ನಾಗಿ ಸಾಫ್ಟಾಗಿ ಉದುರುದ್ರಾಗಿ ಬರುತ್ತೆ ಅದಕ್ಕೆ ಯಾವುದು ಅಡುಗೆನೇ ಆಗಲಿ ಟಿಫನ್ ರೈಸಲ್ಲಿ ಫಸ್ಟು ಅಕ್ಕಿ ಹಾಕ್ಕೊಳ್ಳಿ ಈಗ ಪಲಾವು ಅದೆಲ್ಲ ಮಾಡ್ತೀವಲ್ಲ ಅದರಿಂದ ಆ ಟೈಮಲ್ಲೆಲ್ಲ ರೈಸ್ ಫಸ್ಟ್ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳೋದಕ್ಕಿಂತ ಫಸ್ಟು ನಾವು ಅಕ್ಕಿ ಹಾಕ್ಕೊಂಡ್ರೆ ಆವಾಗ ಅಕ್ಕಿ ಸಾಫ್ಟಾಗಿ ಉದುರುದ್ರಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈಗ ನಾನು ನೀರು ಹಾಕ್ಕೊಂಡಿದ್ದೀನಿ ಒಂದು ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬಂದಮೇಲೆ ನಾನು ಉಪ್ಪು ಹಾಕ್ಕೊತೀನಿ ನೋಡಿ ಒಂದು ಕುದಿ ಬಂದಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ತಿರುಗಿ ಅದರಲ್ಲೂ ಇರುತ್ತಲ್ಲ ಉಪ್ಪು ಅದಕ್ಕೆ ಸ್ವಲ್ಪ ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನೋಡಿ ಬೇಕಂದರೆ ನೀವು ಈ ಟೈಮಲ್ಲಿ ಟೇಸ್ಟ್ ಯಾವ ಥರ ಇದೆ ಅಂತ ನೋಡ್ಕೊಬೋದು ಉಪ್ಪು ಕರೆಕ್ಟಾಗಿದೆ ಅನ್ನೋದು ನೋಡ್ಕೊಬೋದು ಬೇಕಂದರೆ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನಾನು 2 ವಿಸಿಲ್ ಸಾಕು 2 ವಿಸಿಲ್ ಚೆನ್ನಾಗಾಗಿರುತ್ತೆ ಅನ್ನ ಚೆನ್ನಾಗಿ ಬರುತ್ತೆ ಜೀರಾ ರೈಸು ನೋಡಿ ನಾನೀಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ 2 ವಿಸಿಲ್ ಕೂಗಿದ್ರೆ ಸಾಕು ನೋಡಿ ಈಗ ನೋಡಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಥರ ಬರುತ್ತೆ ಫಸ್ಟೇ ಅಕ್ಕಿ ಹಾಕಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ನೋಡಿಸ್ತೀನಿ ನಿಮಗೆ ಯಾವ ಥರ ಇದೆ ಅನ್ನೋದು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಈಗ ಇದ್ರ ಜೊತೆಗೆ ನಾನು ದಾಲ್ ಕಿಚಡಿ ಮಾಡಿದ್ನಲ್ಲ ಇದಕ್ಕೆ ಈ ವಿಡಿಯೋದಲ್ಲೇ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ದಾಲ್ ಕಿಚಡಿ ಮಾಡೋದು ನೋಡ್ಕೊಬನ್ನಿ ಅದಕ್ಕಷ್ಟೇ ನಾನು ಒಂದೇ ಸಲ ಡೈರೆಕ್ಟಾಗಿ ಮಾಡೋದು ನೋಡಿಸ್ತಾ ಇದ್ದೀನಿ ಅಂದರೆ ವಿಡಿಯೋ ಇನ್ನೂ ಲೆಂತೆ ಇದೆ ಇನ್ನೂ ವಿಡಿಯೋ ಇದೆಯಲ್ಲ ಅದರಿಂದ ನಾನು ವಿಡಿಯೋದಲ್ಲಿ ಮಾಡೋದೇ ನೋಡಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಯಾವ ಥರ ಮಾಡೋದು ಹೌದು ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ದಾಲ್ ಕಿಚಡಿ ನೋಡಿ ನಾನು ಫಸ್ಟ್ ಕುಕ್ಕರ್ ಇಟ್ಕೊಂಡು ಒಂದು ಲೋಟ ಹಾಕೊತಾ ಇದ್ದೀನಿ ಒಂದು ಲೋಟಗೆ ಎಷ್ಟೊಂದು ಆಯಿತು ತುಂಬಾ ಆಯಿತು ಅದಕ್ಕೋಸ್ಕರನೇ ನಾನು ನೈಟ್ ಡಿನ್ನರ್ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದೀನಿ ನೋಡಿ ಈಗ ತೊಳ್ಕೊಂಡು ನೀರು ಹಾಕ್ಕೊಂಡು ಈಗ ಅದೊಂದು ಒಂದು ವಿಸಿಲ್ಗೆ ನಾವು ಸಾಫ್ಟ್ ಆಗಿಬಿಡುತ್ತೆ ಇದು ಅದಕ್ಕೋಸ್ಕರ ಒಂದು ವಿಸಿಲ್ ಸಾಕು ಮತ್ತು ಅದು ವಿಸಿಲ್ ಹೋಗೋಷ್ಟೊತ್ತಿಗೆ ನಾನು ಇಲ್ಲಿ ನಾನು ದಾಲ್ ಕಿಚಡಿಗೆ ರೆಡಿ ಮಾಡ್ಕೊತೀನಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ 2 ಮತ್ತು ಹಸಿಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದು ಬ್ರೌನ್ ಕಲರ್ ಬರೋಕ್ಕೂ ಅಲ್ಲಿವರೆಗೂ ನಾವು ಸಾಫ್ಟ್ ಮಾಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ಕೊಳ್ಳಿ ಇದು ಬೇಕಂದರೆ ಶುಂಠಿ ಆ್ಯಡ್ ಮಾಡ್ಕೊಬೋದು ನಾನು ಶುಂಠಿ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ ಶುಂಠಿ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ ಶುಂಠಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಟೊಮೊಟೊ ಹಾಕ್ಕೊತೀನಿ ನಾನು ದೊಡ್ಡ ಸೈಜ್ ಒಂದೇ ತೊಗೊಂಡಿದ್ದೀನಿ ಸಾಕನ್ನಿಸ್ತು ಯಾಕಂದರೆ ಸ್ವಲ್ಪ ಅಲ್ವಾ ಅದಕ್ಕೋಸ್ಕರ ಒಂದು ತೊಗೊಂಡಿದ್ದೀನಿ ನೋಡಿ ಇದು ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊತ ಬರೋಣ ನೋಡಿ ಯಾವ ಥರ ಮಿಕ್ಸ್ ನೋಡಿ ಈ ಥರ ಸಾಫ್ಟ್ ಆಗ್ತಾ ಬರ್ತಾ ಇರುತ್ತೆ ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊತ ಇದ್ದೀನಿ ನೋಡಿ ಈಗ ಇದು ಸಾಫ್ಟ್ ಆಗಿದೆ ಈಗ ನಾವು ಸ್ಪೈಸಸ್ ಹಾಕ್ಕೊಳ್ಳೋಣ ನಾನು ಫಸ್ಟಿಗೆ ಅಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊತಾಯಿದ್ದೀನಿ ಯಾಕಂದ್ರೆ ಮೆಣಸಿನ್ಕಾಯಿಲ್ಲ ಹಾಕಿದ್ದೀನಲ್ವ ಅದಕ್ಕೆ ಚಿಲ್ಲಿ ಪೌಡರ್ ಹಾಕೊತಾಯಿದ್ದೀನಿ ಫಸ್ಟು ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಮತ್ತು ಧನಿಯಾ ಪೌಡರ್
ಧನಿಯಾ ಪುಡಿ ಅಂತಾರಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ ಸಾಕು ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಕೊಡ್ತೀನಿ ನೀವು ಬೇಕು ಅಂದರೆ ಹಿಂಗು ಇಲ್ಲ ಹಾಕ್ಕೊಬೋದು ಹಿಂಗು ಹಾಕ್ಕೊಳೋದ್ರಿಂದ ಟೇಸ್ಟ್ ಬರುತ್ತೆ ಮತ್ತು ಗ್ಯಾಸ್ಟಿಕ್ಗೆಲ್ಲ ಒಳ್ಳೆಯದಂತ ಹೇಳ್ತಾರಲ್ಲ ನನ್ನ ಹತ್ರ ಇತ್ತು ನಾನು ಹಾಕಿಲ್ಲ ಈಗ ನಾನು ಬೇಳೆಲ್ಲ ಸ್ವಲ್ಪ ಸ್ನ್ಯಾಶ್ ಮಾಡ್ಕೊತೀನಿ ಸ್ನ್ಯಾಶ್ ಮಾಡಿಕೊಂಡು ಈಗ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನಾನು ನೋಡಿ ಈ ಥರ ಸ್ನ್ಯಾಶ್ ಇರುತ್ತಲ್ಲ ನಮಗೆ ತುಂಬ ಸಾಫ್ ಅಂದರೆ ಬೇಳೆ ಕಾಣಬಾರ್ದು ಅಂದರೆ ಈ ಥರ ನಾವು ಸ್ನ್ಯಾಶ್ ಮಾಡಿಕೊಂಡು ಹಾಕ್ಕೊಬೋದು ನೋಡಿ ಈಗ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅದಕ್ಕೆ ನೋಡಿ ಈಗ ನಾನೆಲ್ಲ ಫುಲ್ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಾಯಬೇಕು ನೋಡಿ ನಾನು ಒಂದು ಲೋಟ ಹಾಕ್ಕೊಂಡಿದ್ದೆ ಇದು ತುಂಬಾ ಆಯಿತು ಚಿಕ್ಕ ಲೋಟ ತೊಗೊಂಡಿದ್ರೆ ಆದರೂ ಜಾಸ್ತಿ ಆಯಿತು ಅದರಿಂದನೇ ಇನ್ನೂ ಇದೆ ರಾತ್ರಿ ಡಿನ್ನರ್ಗೆ ಅದೇ ಚಪಾತಿ ಮಾಡ್ಕೊತೀನಿ ಅಲ್ಲಿ ಹೇಳಿದ್ನಲ್ಲ ಸಾರಿ ಎರಡು ಸಲ ಹೇಳಿಬಿಟ್ಟೆ ನೋಡಿ ಈಗ ಈ ಥರ ಕಲರ್ ಬಂದಿದೆ ಈಗ ನಾನು ಉಪ್ಪು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಇದು ರೆಡಿ ಆಯಿತು ನೋಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಇದು ಆಗಿದೆ ಚೆನ್ನಾಗದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಜೀರಾ ರೈಸ್ಗೆ ಇದು ಚೆನ್ನಾಗಿರುತ್ತೆ ಈ ಥರ ದಾಲ್ ಕಿಚಡಿ ನನಗೂ ತುಂಬ ಇಷ್ಟ ಇದು ನೋಡಿ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಸೈಡ್ ಇಟ್ಕೊತೀನಿ ಇದು ಆಗಿದೆ ಈಗ ತುಂಬ ಟೇಸ್ಟಿಯಾಗಿತ್ತು ಇದೂ ಜೀರಾ ರೈಸ್ಗೆ ತುಂಬ ಚೆನ್ನಾಗಿತ್ತು ತುಪ್ಪ ಹಾಕ್ಕೊಂಡು ಮಾಡ್ಕೊಬೋದು ನೀವು ಬೇಕಂದರೆ ಈಗ ನಾನು ಜೀರಾ ರೈಸ್ ಅದೆಲ್ಲ ಮಾಡಿದ್ಮೇಲೆ ಹಸ್ಬೆಂಡು ಮತ್ತು ಮಕ್ಕಳಿಬ್ಬರು ಇದ್ದರು ಅದಕ್ಕೆ ಅವ್ರಿಗೆ ಕಾಫಿ ಮತ್ತು ನನ್ನ ಮಗನಿಗೆ ಹಾಲು ಕೊಡ್ತಾ ಇದ್ದೀನಿ ಹಸ್ಬೆಂಡ್ಗೆ ಕಾಫಿ ಮತ್ತು ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಮತ್ತು ಅವರು ಕೊಟ್ಟು ಈಗ ನನ್ನ ಮಗಂದು ಸ್ಕೂಲಲ್ಲಿ ಇವತ್ತು ಹೋಮ್ವರ್ಕ್ ರಿಟರ್ನ್ ಮಾಡಬೇಕು ಅದರಿಂದ ನಮ್ಮ ಹಸ್ಬೆಂಡು ಡ್ರಾಯಿಂಗ್ದು ಮಾಡ್ತಾಯಿದ್ರು ಅದು ಕಂಪ್ಲೀಟ್ ಆಯಿತು ಈಗ ತಗೊಂಡೋಗಿ ಕೊಟ್ಟು ಬರೋಕ್ಕೆ ಹೋಗ್ತಾರೆ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡಿ ಕಾಫಿ ಕೊಟ್ಟೆ ಅಲ್ವಾ ಆ ಟೈಮಲ್ಲಿ ನಾನು ಕೂತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ ನಾನೇನೋ ಮಾತಾಡ್ತಾ ಇದ್ದೀನಿ ಈಗ ಅವ್ರು ಹೋಗ್ತಾ ಇದ್ದರು ಅದಕ್ಕೆ ನಾನು ಅವ್ರನ್ನ ನಿಂತ್ಕೊಂಡು ಅವ್ರಗಳಿಗೆ ನೋಡಿಸ್ತಾ ಇದ್ದೆ ಅದಕ್ಕೆ ಅವರು ನೋಡಿ ಯಾವ ಥರ ಮಾಡ್ತಾರೆ ಅಂತ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನೋಡಿ ಯಾವ ಥರ ಮಾಡಿದ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಟೈಮ್ ಬಂದುಬಿಟ್ಟು 9 o'clock ಆಗಿದೆ ಈಗ ಇನ್ನೂ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ತಾನೇ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಈಗ ತಾನೇ ಆಯಿತು ಈಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಪೂಜೆ ಮಾಡಬೇಕು ಮತ್ತು ನಿಮಗೆ ನಾನು ಮತ್ತೆ ಸಿಗ್ತೀನಿ ಇವತ್ತು ಗುರುವಾರ ಆಗಿದ್ದರಿಂದ ಇವತ್ತು ಪೂಜೆ ಆಗಿರೋದಲ್ವ ಅದಕ್ಕೋಸ್ಕರ ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಮತ್ತು ಹಸ್ಬೆಂಡ್ ಸ್ಕೂಲ್ ಹತ್ರ ಹೋಗಿದ್ದರೆ ನಿಮಗೆ ಆಗಲೇ ನಡೆಸಿದ್ನೆಲ್ಲ ಕ್ಲಿಪ್ಪಿಂಗಲ್ಲಿ ಸ್ಕೂಲ್ ಹತ್ರ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇನ್ನೂ ವಿಡಿಯೋ ಏನು ಮಾಡಿರಲಿಲ್ಲ ಮತ್ತು ಮುಂದೆ ಆಗಲಿಂದ ಫ್ರೀ ಇರಲಿಲ್ಲ ಸ್ವಲ್ಪ ಕೆಲಸನೇ ಇತ್ತು ಹಸ್ಬೆಂಡು ಈಗ ಸೆಕೆಂಡ್ ಶಿಫ್ಟ್ ಆಗಲಿಂದ ಕೆಲಸ ಆಗುತ್ತೆ ಏನಾದರೂ ಒಂದೊಂದು ಮತ್ತೆ ಕೆಲಸ ಇರ್ತಾನೆ ಇರುತ್ತೆ ಅದು ನೋಡು ಇದು ನೋಡು ಅಂತ ಅಲ್ವಾ ಅದರಿಂದ ಆಗಿಲ್ಲ ಅದಕ್ಕೋಸ್ಕರ ಈಗ ವಿಡಿಯೋ ಏನು ಮಾಡೋಣ ಅಂತ ಬಂದೆ ಈಗ ಇನ್ನೂ ಸ್ವಲ್ಪ ಕೆಲಸ ಇದೆ ಈಗ ತಾನೇ ಊಟ ಮಾಡಿದ್ವಲ್ಲ ಅದು ಮತ್ತೆ ಎಲ್ಲ ಪಾತ್ರೆ ವಾಶ್ ಮಾಡಿ ಮತ್ತು ಕಸ ಹುರಿದ್ಬಿಟ್ಟು ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೀನಿ ವಾಷಿಂಗ್ ಆಗ್ತಾ ಇದೆ ಮತ್ತು ಹೀಗೆ ಏನು ಬೆಳಿಗ್ಗೆ ದಾಲ್ ಮಾಡಿದ್ನಲ್ಲ ನೈಟ್ಗೆ ಡಿನ್ನರ್ ಅದೇ ಚಪಾತಿ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ನನ್ನ ಮಕ್ಕಳು ನೈಟ್ ಅಂದರೆ ಅನ್ನ ತಿನ್ನೋದಿಲ್ಲ ಅನ್ನ ಬೇಡ ಅಂತ ಇರ್ತಾರೆ ಅನ್ನ ಸಾಂಬಾರು ಅಂದರೆ ಏನಾದರೂ ಮಾಡಿಕೊಡ್ತಾ ಇರಬೇಕು ರಾತ್ರಿ ಆಯ್ತಂದರೆ ಅದರಿಂದ ದಾಲ್ ಇದೆ ಅದಕ್ಕೆ ನಾನು ಚಪಾತಿ ಮಾಡಿಬಿಡ್ತೀನಿ ಇನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೆಲ್ಲ ಕೆಲಸ ಮುಗಿಯುತ್ತಷ್ಟೇ ಅವರಿದ್ದ ವಿಡಿಯೋ ಮಾಡಬೇಕಂದ್ರೆ ನನಗೆ ಸಂಕೋಚ ಆಗ್ತಾಯಿರುತ್ತೆ ಸಂಕೋಚ ಆಗೋದಕ್ಕಿಂತ ಅವರು ನಾನು ವಿಡಿಯೋ ಮಾಡಬೇಕಾದ್ರೆ ನಗ್ತಾಯಿರ್ತಾರೆ ಅದರಿಂದ ನಾನು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಒಂಥರ ನಾಚಿ ಆಗ್ತಾಯಿರುತ್ತೆ ಮಾಡಬೇಕು ಮಾತಾಡೋದಕ್ಕೂ ಆಗೋದಿಲ್ಲ ಬಟ್ ವಿಡಿಯೋ ಮಾಡ್ತಾಯಿರ್ತೀನಿ ಮತ್ತು ವಿಡಿಯೋ ಜೊತೆನೇ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೆ ಒಂಥರ ಸಂಕೋಚ ಆಗ್ತಾಯಿರುತ್ತೆ ಇವಾಗಲೂ ಅಷ್ಟೇ ನಾನು ವಿಡಿಯೋ ಮಾಡಿಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ ಅದಕ್ಕೋಸ್ಕರ ನನ್ನ ಚಾನಲ್ ಯಾರೆಲ್ಲ ನೋಡ್ತಾಯಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್